ಸಂಜು ಮಹಾರಾಜರು ಏನು ತಾವು ಸಂಸಾರವನ್ನು ಬಿಟ್ಟು ಮಠವನ್ನು ಸೇರಿಕೊಂಡಂಥ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿ ಬಂದು ಅವರು ಕೂತ್ಕೊಳ್ತಾರೆ. ಇಲ್ಲಿಂದ ಅವರ ಮಠದ ಆಧ್ಯಾತ್ಮಿಕ ಜೀವನ ಪ್ರಾರಂಭವಾಗುತ್ತೆ. ಇಲ್ಲಿಂದ ಸೇರಿದ ನಂತರ ಪ್ರಥಮವಾಗಿ ಇಲ್ಲಿಯೇ ಕೂತಿರುವಂಥ ಜಾಗವನ್ನು ನಾವು ತೋರಿಸ್ತಾ ಇದ್ದೀವಿ. ಈಗ ಇದನ್ನು ತುಳಸಿ ಕಟ್ಟೆಯನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಸರ್, ತಮ್ಮ ಹೆಸರೇನು? ನಮ್ಮ ಹೆಸರು ಸರ್ ಭಾವಸಿಂಗ್ ಭೀಮು ಜಾಧವ್. ಸರ್, ಈಗ ಮಹಾರಾಜರು ಇಲ್ಲಿ ಬಂದು ಕುಳ್ಕೋದ ಆಧ್ಯಾತ್ಮಿಕವಾಗಿ ಇಲ್ಲಿ ಮಠ ಸೇರಿಕೊಂಡಾಗ ತಾವು ಇದ್ದೀರಿ ಅಂತೇಳಿ ಕೇಳಿದ್ವಿ. ಇಲ್ಲಿ ಏನು ಪ್ರಾರ್ಡರ್ ನಡೀತು ಸರ್? ಇಲ್ಲಿ ಅವರು ಪ್ರಥಮವಾಗಿ ಏನಾಯ್ತು ರೀ, ಅಲ್ಲಿ ಮುಗಳ್ಕೊಂಡು ಮುಖ್ಯಾರ ಮುಗಳು ಇದಕ್ಕೆ ಜಡೆ ಹಾಕಿದ್ರು, ಇದು ಮುಗಳ ಕೊಡಗಿದ್ದರು. ಅಲ್ಲಿಂದ ಮಹಾರಾಜರು ಏನೈತಿ, ಅಪ್ಪವ್ರ ವಾಣಿಯಂತೆ ಅವರು ಬಂದು, ನಾನು ಇನ್ಮೇಲೆ ಏನೈತಿ ಸಂಸಾರ ತ್ಯಾಗ ಮಾಡಿದ್ದೀನಿ, ಮನೆಯವರೆಲ್ಲ ಸಲಹೆಗಳನ್ನು ಕೇಳಿಕೊಂಡು ಅದನ್ನು ಅವ್ರ ತಂದೆ ತಾಯಿಯವರು ಏನಂದ್ರಿ, ಈ ಬ್ಯಾಡಪ್ಪ ಇದು ಸಂಸಾರಿಕ ಜೀವನ, ಮಠ ಒಬ್ಬ ಗುರುದೀಕ್ಷೆ ಪಡ್ಕೋಬೇಕಾದ್ರೆ ನಡ್ಕೊಳ್ಳೋದು ಭಾಳ ಕಷ್ಟ, ಅದನ್ನು ತಾವು ಏನೈತಿ ನೋಡಿ ಮನ ಭಾಳಷ್ಟು ವಿಚಾರ ಮಾಡಿ ಹೇಳತ್ತಂದ ಕೂಡಲೇ ಮಹಾರಾಜರು ಏನಂದ್ರಿ, ನನಗೆ ಇವಲ್ಲೇ ಅಪ್ಪ ಅವರು ಹೇಳಕತ್ತಾರ, ನಾನು ಈ ದಿವಸ ನಾನು ಅಪ್ಪರು ಮುಳ್ಕೊಡಿ ಜಿಡ್ಗಾ ಮಠದ ಸೇವೆ ಮಾಡ್ಕೋತೇ ಬಂದೀನಿ, ಆದರೆ ನನಗೆ ಅಪ್ಪರ ವಾಣಿ ಅಂತೆ ಲಗ್ನನೂ ಆಗದೆ ಎಲ್ಲನೂ ಆಯಿತು, ಇನ್ನು ಮ್ಯಾಗ ಏನೈತಿ ಬೇಡಪ್ಪ ನಿನ್ನ ನನಗೆ ಸೇವೆ ಮಾಡಲಿಕ್ಕೆ ತಾವು ರೆಡಿ ಆಗಬೇಕಂತಂದಾಗ ಸಂಜು ಮಹಾರಾಜರು ಅವ್ರ ಮನೆಯವ್ರ ಸಜೆಷನ್ ತೊಗೊಂಡು ಫಸ್ಟ್ ಅವತ್ತು ಬಂದ ನಂತರ ಅವ್ರು ಕೂಡ ನಮ್ಮ ರವಿ ರಾಠೋಡ್ ಅಂತಿದ್ದರು, ಅವರಿಬ್ಬರು ಕೂಡಿ ಅಪ್ಪ ಅವ್ರಿಗೆ ಕೇಳಿದಾಗ ಏನೈತಿ ಈ ನಿಮ್ಮ ಮನೆಯವ್ರ ಸಜೆಷನ್ ತೊಗೊಂಡೇ ಮುಂದಿನ ಕಾರ್ಯ ಮಾಡತ್ತಂದ್ಕೂಲೆ ಅವ್ರಿಗೆ ಮಹಾರಾಜರ ತಲೆಗೆ ಏನು ಬಂತು, ಆಯ್ತು ನನಗೆ ಇದು ಗುರುದೀಕ್ಷೆ ಸಿಗೋದು ಫಿಕ್ಸ್ ಆಯ್ತು ಅಂತ ಹೇಳ್ಕೊಂಡು ತಮ್ಮ ಮನೆಯೇ ಬಿಟ್ಟರು ಸರ್. ಅವತ್ತು ಬಿಟ್ಟು ಮಠದಕ್ಕೆ ಈ ಕಡೆ ಜಿಡ್ಗಕ್ಕೆ ಹೋಗಿ ಬಂದ ನಂತರ ಡೈರೆಕ್ಟ್ ಮನೆಗೆ ಬರಲಿಲ್ಲ ಅವರು, ಇಲ್ಲೇ ಕೂತಾರೆ ಇದೇ ಜಾಗಕ್ಕೆ. ಇಲ್ಲಿ ಕೂತಾಗ ಮತ್ತು ನಾವು ಕೆಲವೊಂದು ಆ ರವಿ ರಾಠೋಡನ್ನು ಅವ್ರು ಬಂದು ತಾಣದಾಗ ಹೇಳಿದ್ರು, ನಾನು ಹೋಗಿದ್ದಿಲ್ಲ ಮಹಾರಾಜರು ಕೂಡ ನಾನು ಹೋಗಿದ್ದಿಲ್ಲ, ಅವರೇ ಹೋಗಿದ್ದರು. ಮತ್ತು ಏನೇನಾಯ್ತು ರವಿ, ಮತ್ತು ಮಹಾರಾಜರು ಅಲ್ಲೇ ಬಂದು ಕೂತಾರಲ್ಲ ಸಂಜು ಮಹಾರಾಜರು, ಮತ್ತು ಹ್ಯಾಂಗಾಗಿ ಅಲ್ಲ ನಾ ಒಟ್ಟೆ ಮನೆಗೆ ಬರೋದಿಲ್ಲ, ಅಲ್ಲೇ ನಾನು ಸನ್ಯಾಸತ್ತು ತೊಗೊಳ್ಳ ಬಂದೀನಿ, ನಾ ಇಲ್ಲೇ ಇರ್ತೀನಂತೇಳಿ ಈ ಜಾಗದ ತುಳಸಿ ಕಟ್ಟಿ ಮಾಡಿದ್ರು ಇದ ಜಾಗಕ್ಕೆ ಬಂದು ಕೂತರು. ಕೂತ ನಂತರ ಮತ್ತೆ ಎಲ್ಲ ಗುರು ಹಿರಿಯರು ಕರ್ಕೊಂಡು ಬಂದೀವಿ ನಾವು ಸಾಯಂಕಾಲ, ಬೇಡಪ್ಪ ಮಹಾರಾಜ ಇದು ಸಂಸಾರ ಸನ್ಯಾಸತ್ವ ತೊಗೋಬೇಕಾದ್ರೆ ಭಾಳ ಕಷ್ಟದ ದಿವಸ ಅದ, ನಾವೇನೈತಿ ಬೇಡ ಅಂತೇಳಿ ಕೆಲವೊಂದು ಜನ ಭಾಳ ಜನ ಬಂದರು ಸರ್ ಇಲ್ಲಿ, ಅಂದರೆ ಏಕಾಏಕಿ ಮತ್ತು ಏಕಾಏಕಿ ಸಂಸಾರ ತ್ಯಾಗ ಮಾಡಿ ಬರಬೇಕಾದ್ರೆ ಎಲ್ಲರಿಗೂ ಸ್ವಲ್ಪ ನೋವಾಕದ, ಬೇಡ ಇದು ತಾವು ಮಾಡ್ಕೊ. ಆವಾಗ ಗ್ರಾಮ ಪಂಚಾಯತಿ ಸದಸ್ಯರು ಇದ್ದರು, ತಾಂಡದವ್ರು ಕೂಡಿ ಎಲ್ಲರೂ ಕೂಡಿ ಆಯ್ಕೆ ಮಾಡಿ ಒಬ್ಬ ಮೆಂಬರ್ ಇದ್ದರು, ಜನಸೇವೆ ಮಾಡ್ಕೋತ ಹೋಗುತ್ತಂದ್ರೆ ಅವ್ರು ಕೇಳಿಲ್ಲ. ಅವ್ರದ್ದೇನು ತಲೆ ಆಗಿತ್ತು ಸಿದ್ದರಾಮೇಶ್ವರಪ್ಪ ಅವರು ಮತ್ತು ಏನು ವಾಣಿ ಆಗಿತ್ತು ಅವರು, ಆ ವಾಣಿ ಅಂತೇಳಿ ನಡ್ಕೋಬೇಕು ಅಂತೇಳಿ ಬಂದರು. ಬಂದು ಇಲ್ಲಿ ಕೂತಾಗ ಮತ್ತೇನೈತಿ, ಮತ್ತು ಶ್ರೀ ಯಲ್ಲಲಿಂಗಪ್ಪ ಸಿದ್ಧಲಿಂಗಪ್ಪ ಮತ್ತು ಷಡಕ್ಷರಿ ಶಿವಯೋಗಿ ಮುರುಘರಾಜ ಇದು ಮುರುಘರಾಜ ಎಲ್ಲ ಮೂರು ಮಂದಿ ಹೆಸರು ತೊಗೊಂಡು ಇಲ್ಲಿ ಬಂದು ಕೂತರು ಸರ್. ಅವರು ಕೂತು ದೀಪ ಹಚ್ಚಿದ್ದೀವಿ ಅಪ್ಪ ಅವ್ರ ಹೆಸರಲ್ಲೇ, ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪ ಇದಕ್ಕೆ ಅವ್ರ ಹೆಸರು ತೊಗೊಂಡು ಸಿದ್ಧಲಿಂಗಪ್ಪ ಅವ್ರ ಅಪ್ಪವ್ರ ಹೆಸರು ಯಲ್ಲಲಿಂಗಪ್ಪ ಮೂರು ಮಂದಿ ಅಪ್ಪವ್ರ ಹೆಸರು ತೊಗೊಂಡು ಕೂತು ದೀಪ ಹಚ್ಚಿದ ದೀಪ ಕಂಟಿನ್ಯೂ 5 ದಿವಸ ಸತತವಾಗಿ ಉರಿತಿತ್ತು ಸರ್. ಬೇಕಾದಷ್ಟು ಗಾಳಿ ಬರಲಿ ಏನು ಅದಕ್ಕೆ ಎಣ್ಣೆ ಹಾಕ್ತಿರ್ಲಿ, ಎಣ್ಣೆ ಹಾಕುವ ಎಣ್ಣೆ ಅಷ್ಟೇ ಹಾಕಿದಷ್ಟೇ, ಎಣ್ಣೆ ಹಾಕಿದಷ್ಟೇ ಸರ್. ನಂತರ ಹೊಟ್ಟೆ ಸತತವಾಗಿ ಹಾಕಿದ್ರು ಸರ್, ಅದು ದೀಪ ಉರಿತಿತ್ತು ಮತ್ತು ಅವ್ದು ಪವಾಡದಂತೆ, ಮತ್ತು ಎಷ್ಟೆಲ್ಲ ಗಾಳಿ ನಾವು ಕುಂದ್ರೆ ಥಂಡಿ ಗಾಳಿ ಹತ್ತಿ ನಾವು ಮನೆಗೆ ಓಡಿ ಹೋಗ್ತಿದ್ವಿ ಖರೆ. ಅಂಥದ್ರೊಳಗೆ ಅವರು ಒಂದು ಕಡಿ ಮತ್ತು ಅವ್ರಿಗೆ ಒಂದು ಹೊಚ್ಚಲಿ ಹೊಚ್ಕೊಳ್ಳಿಕ್ಕೆ ಒಂದು ಬಟ್ಟೆ ಇದು ಚಾದರ್ ತಂದು ಕೊಟ್ಟಿದ್ದೆ ಅವ್ರು ತಾಣದವ್ರು ಹಾಸಿಗೆ ಚಾಪಿ ಕೊಟ್ಟಿವಿ, ಮತ್ತು ಥಂಡಗಾದ ಅಂಥೇಳಿ 2 ದಿವಸ 3ನೇ ದಿವಸಕ್ಕೆ ಬಂದು ಅದು ಅವ್ರಿಗೆ ಆಸರೆ ಮಾಡಿಕೊಟ್ಟಿವಿ. ಚಪ್ರ ಹಾಕಿ ಕೊಟ್ಟಾಗ ಮತ್ತು ಆಸರೆ ಬೇಕಲ್ರಿ ಗುರುಗಳಿಗೆ, ಸ್ವಲ್ಪ ಕುಂದಲಿಕ್ಕೆ ಮಳೆ ಗಾಳಿ ಅನ್ನೋದು ಇರ್ತಾವೆ, ಚಪ್ರ ಹಾಕಿ ಕೊಟ್ಟಿವಿ. ಸರಿ ಸರ್, ಇಲ್ಲಿ 3 ದಿನಗಳ ಕಾಲ ಮಳೆ ಬಿಸಿಲು ಅನ್ನೋದೇ ಇಲ್ಲೇ ಕೂತಿರುವಂಥ ಸಂಜು ಮಹಾರಾಜರು, ನಂತರ ತಾಂಡದ ಎಲ್ಲ ಗುರುಹಿರರು ಸೇರಿ ಅವರಿಗೆ ಇಲ್ಲಿ ಮಳೆಯಲ್ಲಿ ಬಿಸಿಲಲ್ಲಿ ಕುಂಡ್ರೋದು ಬೇಡ ಅಂಥೇಳಿ ಒಂದು ಎಲ್ಲರೂ ಸೇರಿಕೊಂಡು ಒಂದು ಛತ್ರವನ್ನು ಕಟ್ಟಿದ್ದಾರೆ. ಈ ಛತ್ರವನ್ನು ಅವರು ಇಲ್ಲೇ ಇದ್ದಂಥ ಛತ್ರ, ಈಗ ಗೋಶಾಲೆಗೆ ಎಲ್ಲ ನಮ್ಮ ಗೋಗಳಿಗೆ ತೊಂದರೆ ಆಗಬಾರ್ದು ಗೋಗಳನ್ನು ಗೋಶಾಲೆಗಳನ್ನು ಮಾಡಿದ್ದಾರೆ, ಆ ಗೋಶಾಲೆಗಳನ್ನು ಇಲ್ಲಿ ಅವರು ಕಟ್ಟಿದ್ದಾರೆ. ಹಸಂತ ರಾಠೋಡ್ ಅಂಥೇಳಿ ಇವರೇ ಇದರ ಪಕ್ಕದ ಹೊಲದಲ್ಲಿ ಇರುವಂಥವರು. ಆ ನೀರು ಸಹಿತ ಇವರು ಫ್ರೀಯಾಗಿ ಮಠಕ್ಕೊನ್ನ ಕೊಡ್ತಾ ಇದ್ದಾರೆ. ಅವರ ಬಾವಿಯಿಂದಾಗಲಿ ಅಥವಾ ಬೋರಿಂದಾಗಲಿ ಯಾವುದೇ ರೀತಿಯಿಂದ ನೀರು ತೊಂದರೆ ಆಗಲಾರ್ದಂತ ಮಾಡಿರುವಂಥ ಪುಣ್ಯಾತ್ಮ ಈ ವಸಂತ ರಾಠೋಡ್ ಅವರು. ಇವ್ರು ನೋಡಿ ಯಾವ ರೀತಿ ಪ್ರಥಮವಾಗಿ ಅವರು ಮಾಡ್ತಾ ಇದ್ದಾರೆ.
ಇದನ್ನು ಮಠದಕ್ಕೆ ಗೋಪ್ರಿಯರು ದಯವಿಟ್ಟು ಇಂಥ ಮಠಗಳಿಗೆ ಎಲ್ಲೆಲ್ಲೋ ಇದು ಮಾಡ್ತಾ ಇರ್ತೀರಿ, ಇಂಥ ಮಠಗಳಿಗೆ ಬಂದು ಸಹಾಯ ತನು ಮನ ಧನದಿಂದ ಸಹಾಯ ಮಾಡಬೇಕು. ಈ ಮಠವನ್ನು ಅತ್ಯಂತ ಸಾರ್ವಜನಿಕವಾಗಿ ಉಪಯೋಗ ಆಗಿರುವಂಥ ಮಠ ಇವುದು. ಇಂಥ ಮಠಗಳಿಗೆ ತಾವು ಎಲ್ಲರೂ ಬಂದು ಸಹಾಯ ಸಹಕಾರ ಮಾಡಬೇಕಂಥೇಳಿ ಈಗ ಕೆಲವೊಂದು ಕಾಮಗಾರಿಗಳನ್ನು ಮಾಡಬೇಕಂಥೇಳಿ ಪೂಜ್ಯರು ಇದು ಮಾಡ್ತಾಯಿದ್ದಾರೆ. ಇಲ್ಲಿ ಪೂಜ್ಯರು ನಿಂತು ಇಲ್ಲಿ ಏನು ಮಾಡ್ತಾಯಿದ್ದಾರೆ ಎಂಬುದನ್ನು ನಾವು ನೋಡಿದಾಗ ಅವರು ಇಲ್ಲಿ ಧ್ಯಾನ ಮಂದಿರವನ್ನು ಮಾಡಬೇಕಂಥೇಳಿ ಕೆಲವೊಂದು ಫೌಂಡೇಶನ್ನನ್ನು ಹಾಕ್ಕೊಂಡಿದ್ದಾರೆ. ಇದೇ ಸ್ಥಳ ನೋಡಿ, ಧ್ಯಾನ ಮಂದಿರ ಮಾಡುವಂಥ ಸ್ಥಳ. ಮರದೀಗ ಹಿಂದೊಂದು ಕಟ್ಟಡ ಕಟ್ತಾ ಇದ್ದೀರಿ, ಎದ್ರ ಸಂಬಂಧ ಕಟ್ಟಡ ಅದು? ಯಾ ಏನು ಮಾಡ್ಬೇಕಂತ ಮಾಡ್ತಾ ಇದ್ದೀರಿ? ಇದು ಗೋಶಾಲೆಯ ಶೆಡ್. ಹ್ಞೂ, ಇದು 130 150 ಒಂದು 30 ಗಲಿಗೆ. ಇದು ಒಂದು ಇಲ್ಲಿ ಒಂದು ಇದೊಂದು ಫೌಂಡೇಶನ್ ಅದ. ಇದು ಇದೊಂದು 60 40 ಇರೋದು ಒಂದು. ಹಾಂ, ಇಲ್ಲಿ ಫೌಂಡೇಶನ್ ಮಾಡ್ತಾ ಇದೆ. ಇದು ಫೌಂಡೇಶನ್ 60 40 ಇರೋದು ಒಂದು ಶೆಡ್. ಇದು 150 130 ಇರೋದು ಒಂದು. ಹಾಂ, ಇಲ್ಲಿ ಗೋವುಗಳನ್ನು ಕಟ್ಟಿ ಮುಂದೆ ಅವರಿಗೆ ನೆಳ್ಳ ಆಕಳಿಗೆ ನೆಳ್ಳ ಇದು ಓಪನ್ ಶೆಡ್ ಆಗುತ್ತೆ ರೀ. 60 40 ಇರೋದು ಒಂದು ಓಪನ್ನು. ಆನಂತರ ಲೇಬರ್ಸ್ ರೂಮು ಅಲ್ಲಿ, ಮತ್ತು ದವಾಖಾನೆ, ಮೇವು ಸಂಗ್ರಹಣ ಕೇಂದ್ರ ಇಷ್ಟಂತ ಹೇಳಿ ಒಂದು ಯೋಜನೆ ಹಾಕ್ಕೊಂಡೆವು. ಇದನ್ನು ಇಷ್ಟೆಲ್ಲ ಇಂಥ ಒಳ್ಳೆಯ ಯೋಜನೆಗಳನ್ನು ಜನಪ್ರಿಯ ಯೋಜನೆಗಳ ಆಗಿರೋದರಿಂದ, ಗೋವುಗಳ ರಕ್ಷಣೆಗೆ ಸಂಬಂಧಪಟ್ಟಂಥ ಆಗಿರೋದರಿಂದ ಇದನ್ನು ಸಹಕಾರದಿಂದಾಗಲಿ ಅಥವಾ ಜನಪ್ರತಿನಿಧಿಗಳು ಯಾರದಾದರೂ ಸಹಾಯ ಏನಾದರೂ ಮಾಡಿದ್ದಾರೆ ಮಹಾರಾಜ್? ಇಲ್ಲಿ ನಾನು ಮೊಟ್ಟ ಮೊದಲಿಗೆ ಹಡಗಲಿ ತಾಂಡ ಮತ್ತು ಆಯರಿ ತಾಂಡದ ನನ್ನ ಸದ್ಭಕ್ತರು, ನನ್ನ ಎರಡು ಗ್ರಾಮದ ಜನರು, ನನ್ನ ಭಕ್ತರು, ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಾನು ಈ ಮಠಕ್ಕೆ ಇಲ್ಲಿ ಬಂದ ನಂತರ ನನಗೆ ಅಂಗೈ ಒಳಗೆ ಹಿಡಿದಿದ್ದಾರೆ ಭಕ್ತರು. ಯಾವುದೇ ನನಗೆ ಕುಂದು ಕೊರತೆ ಇಲ್ಲ ಇಲ್ಲಿ. ಅವರು ಎರಡೂ ತಾಂಡದ ಭಕ್ತರು ಈ ಎಲ್ಲ ಸುತ್ತಮುತ್ತಲ ಆಯರಿ ಹಡಗಲಿ ಶಿವಣಗಿ ಈ ಸದ್ಭಕ್ತರು ನನಗೊಂದು ಅಂಗೈಯಲ್ಲಿ ಹಿಡಿದು ನೀವು ಯಾವುದು ಯೋಜನೆ ಮಾಡ್ತೀರಿ, ಮಠಕ್ಕೆ ಅಭಿವೃದ್ಧಿ ಮಾಡ್ತೀರಿ, ಅದಕ್ಕೆ ಸಹಕಾರ ಕೊಡ್ತಾರೆ ರೀ ಇವರೆಲ್ಲ. ನಮ್ಮ ಹಡಗಲಿ ತಾಂಡ ನಂಬರ್ 3 ಭಕ್ತರು, ಆಯರಿ ತಾಂಡದ ಭಕ್ತರು, ಆಯರಿ ಊರು ಶಿವಣಿ ಎಲ್ಲ ಸುತ್ತಮುತ್ತಲು ಎಲ್ಲ ಭಕ್ತರು ಇಲ್ಲಿ ಬಹಳ ಒಂದು ವಿಶೇಷತೆ. ಮತ್ತು ಇಲ್ಲಿ ಯಾವುದೇ ರಾಜಕೀಯವಾಗಿ ಮಠದಲ್ಲಿ ಯಾವುದು ಒಂದು ಇದು ಇಲ್ಲ, ಮತ್ತು ಯೋಜನೆಗಳು ಸಹ ನಾವು ತಂದಿಲ್ಲ ಸರ್ಕಾರದಿಂದ ಒಂದು ಏನು ಯೋಜನೆ ಇಲ್ಲ. ಮತ್ತು ಸರ್ಕಾರದವರಿಗೆ ಇಲ್ಲಿ ಸಂಬಂಧಪಟ್ಟವರಿಗೆ MLAಗಳನ್ನಾಗಲಿ ಅವರಿಗೆ ಸಂಬಂಧ ಅವರಿಗೆ ನಾವೆಲ್ಲ ಸಂಪರ್ಕಿಸಿದ್ದೇವೆ. ಇವ ಸರ್ಕಾರದಲ್ಲಿ ಬರುವಂಥ ಮುಂದುವರಿ ಬರುವಂಥ ದಿನದಲ್ಲಿ ಮಾಡ್ತೇವೆ ಅಂತ ಶಾಸಕರು ಹೇಳಿದಾರೆ. ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ನಮ್ಮ ಸದ್ಭಕ್ತರು ಏನದಾರ ಅವರೆಲ್ಲ ನಾವು ಮಾಡ್ತೇವ್ರಿ ಅಂತೇಳಿ ಯಾರೋ ಸಿಮೆಂಟ್ ಕೊಡಾಕತ್ತಾರ, ಯಾರೋ ಕಲ್ಲು ಕೊಡಾಕತ್ತಾರ, ಯಾರೋ ಎಮ್ಸೆಂಡ್ ಕೊಡ್ತಾರ, ಯಾರೋ ಸ್ಟೀಲ್ ಕೊಡುವಂಥದ್ದು, ಪೈಪ್ ತಂದು ಒಗೆಯಂಥದ್ದು ಕಾರ್ಯಗಳು ಸಾಕ್ತಾಯಿವೆ. ಇನ್ನು ನಾನು ಎಲ್ಲ ಈ ಬಂಜಾರ ಮೀಡಿಯಾದ ಮುಖಾಂತರ ಎಲ್ಲ ಸದ್ಭಕ್ತರಿಗೆ ಹೇಳೋದೇನಪ್ಪ ಅಂದರೆ, ಎಲ್ಲರೂ ಗೋವನ್ನು ನಾವೇನು ಈ ಗೋಮಾತೆ ಒಂದು ಗೋಶಾಲೆ ಒಂದು ಸಹಾಯಕ್ಕೆ ನೀವೆಲ್ಲರೂ ಬನ್ನಿ. ನಮ್ಮ ಸಂಸ್ಕೃತಿ ಸಂಸ್ಕಾರ, ನಮ್ಮ ಭಾರತ ದೇಶದ ಸಂಸ್ಕೃತಿ ಉಳಿಬೇಕಂದ್ರೆ ನಾವು ಮೂಲ ಗೋವಿನಿಂದ ಗೋವಿಗೆ ನೀವು ಸಹಾಯ ಮಾಡಿರಿ. ಅದರಿಂದ ನಮ್ಮ ದೇಶದ ಅಭಿವೃದ್ಧಿನೂ ಆಗ್ತದೆ, ಸಮೃದ್ಧಿನೂ ಆಗ್ತದೆ. ಸ್ವತಂತ್ರ ಸಿಕ್ಕಾಗ 30 ಕೋಟಿ ಜನರಿದ್ದರೆ 40 ಕೋಟಿ ಆಕಳ ಇತ್ತಂತ ದಾಖಲೆಗಳಿವೆ. ಆದರೆ ಈಗ ನಾವು 140 ಕೋಟಿ ಜನರಿದ್ದರೂ 140 ಕೋಟಿ ಆಕಳಿಲ್ಲ. ಅಂಥ ಒಂದು ಕೆಮಿಕಲ್ಮಯ ಯುಗದಲ್ಲಿ ನಾವು ಏನಾದರೂ ಒಂದು ಸಮಾಜಕ್ಕೆ ಪರಿವರ್ತನೆ, ಒಂದು ಒಳ್ಳೆಯ ಆಹಾರ, ಒಂದು ಒಳ್ಳೆಯ ಪೌಷ್ಟಿಕಾಂಶಕ್ಕೆ ಆಹಾರ ಸಿಗಬೇಕಾದ್ರೆ ಈ ಗೋವಿನಿಂದ ಅದು. ಆದ ಕಾರಣ ಈ ಗೋಶಾಲೆಯನ್ನು ಪ್ರಾರಂಭಿಸಿದ್ದು. ತಾವೆಲ್ಲರೂ ಈ ಕೇಳ್ತಿರೋ ಎಲ್ಲ ಸದ್ಭಕ್ತರು ಏನದ ಈ ತನು ಮನ ಧನದಿಂದ ಈ ಗೋಶಾಲೆಗೆ ಸಹಾಯ ಮಾಡಿರಿ, ತಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಮತ್ತು ಸಮಾಜಕ್ಕೂ ಒಳ್ಳೆಯದಾಗುತ್ತೆ, ಈ ನಮ್ಮ ದೇಶಕ್ಕೆ ಅಭಿವೃದ್ಧಿ ಆಗ್ತಾನೋ ಒಂದು ನನ್ನ ಅಭಿಲಾಷೆ. ಥ್ಯಾಂಕ್ಸ್. ಶ್ರೀ ಸದ್ಗುರು ಎಲ್ಲ ಲಿಂಗೇಶ್ವರ ದಾಸೋಹ ಮಂದಿರವನ್ನು ಇಲ್ಲಿ ಹಿಂದಿನ ಶಾಸಕರಾಗಿರುವಂಥ ಜನಪ್ರಿಯ ಶಾಸಕರಾಗಿರುವಂಥ ದೇವಾನಂದ ಚವಾಣ್ ಅವರು ಹಾಕಿಸಿಕೊಟ್ಟಿರುವಂಥ ಇದು ಮಂದಿರ. ಇಂಥ ಮಂದಿರಗಳನ್ನ ಎಲ್ಲ ಶಾಸಕರು ಯಾವುದೇ ಜಾತಿ ಭೇದವಿಲ್ಲದೆ, ಯಾವುದೇ ರಾಜಕೀಯ ಮಾಡದೆ ಇಂಥ ಮಠಗಳಿಗೆ ಹೆಚ್ಚಿನ ಅನುದಾನ ಕೊಟ್ಟು ಅಭಿವೃದ್ಧಿಪಡಿಸಬೇಕು. ಇಂಥ ಅಭಿವೃದ್ಧಿಪಡಿಸುವುದರಿಂದ ಜನಸಾಮಾನ್ಯ ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗುತ್ತಂತೇಳಿ ಮಾನ್ಯ ಸಂಬಂಧಪಟ್ಟಂಥ ಶಾಸಕರಿಗೆ ಹಾಗೂ
ಸರ್ಕಾರವನ್ನು ನಾವು ಈ ಬಂಜಾರ ಮೀಡಿಯಾ ಮುಖಾಂತರ ಒತ್ತಾಯಿಸ್ತೀವಿ.